ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ನು ಎಲ್ಲ ಬರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೇಘನಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬ ಸಿಂಪಲ್ ಆಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ರೆಸಿಪಿನಲ್ಲಿ ನಾನು ಬಟಾಣಿ ಯೂಸ್ ಮಾಡಿಕೊಂಡು ಬಟಾಣಿ ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಬನ್ನಿ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಸಾಸಿವೆ ತಗೊಂಡಿದ್ದೀನಿ, ಮತ್ತು 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಉದ್ದಿನ ಬೇಳೆ, ಶುಂಠಿ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ, 1 ½ ಇಂಚಷ್ಟು ಶುಂಠಿನ ಈ ಥರ ನೀಟಾಗಿ ತುರಿದಿಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿಗೆ ನಿಮ್ಮ ಖಾರದ ತಕ್ಕ ಹಾಗೆ ನೋಡಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು 3 ರಿಂದ 4 ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಇದು ಸಹ ಅಷ್ಟೇ ಉದ್ದುದ್ದಾಗಿ ಹೆಚ್ಚಿಟ್ಕೋಬೇಕು. ಮತ್ತು ಒಂದು ದೊಡ್ಡದು ಕ್ಯಾಪ್ಸಿಕಮ್ಮು, ಚಿಕ್ಕದಾದರೆ 2 ತೊಗೊಳ್ಳಿ, ದೊಡ್ಡದಾದರೆ 1 ತೊಗೋಬೇಕು. ಇದರಲ್ಲಿರೋ ನಾನು ಸೀಡ್ಸ್ ಎಲ್ಲ ತೆಗ್ದಾಕಿದ್ದೀನಿ. ಈ ಸೀಡ್ಸ್ ಹಾಕೋದ್ರಿಂದ ನಮಗೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದು ಎರಡೂ ಖಾರ ಆಗುತ್ತೆ. ಸೊ ಅದಕ್ಕೋಸ್ಕರ ಸೀಡ್ಸ್ನ ನಾನು ಎಲ್ಲ ತೆಗ್ದಾಕಿಟ್ಕೊಂಡಿದ್ದೀನಿ. ಮತ್ತು ಒಂದು 1/2 ಸ್ಪೂನ್ ಆಗೋಷ್ಟು ಅರಶಿನ ಪುಡಿ, ಒಗ್ಗರಣೆಗೆ ಒಂದು 3 ರಿಂದ 4 ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಭಾಗ ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಈರುಳ್ಳಿಗೆ ಒಂದು 1/2 ಭಾಗ ಅಷ್ಟು ಟೊಮೊಟೊ ಆದರೆ ಸಾಕಾಗುತ್ತೆ. ಮತ್ತು ಒಂದು ಬೌಲ್ ಅಷ್ಟು ನಾನು ಅನ್ನ ತೊಗೊಂಡಿದ್ದೀನಿ. ಈ ಅನ್ನ ಸ್ವಲ್ಪ ಬಿಡಿಬಿಡಿ ಆಗಿರಬೇಕು, ನೋಡಿ ಈ ಥರ ಸ್ವಲ್ಪ ಬಿಡಿಬಿಡಿ ಆಗಿರಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಸ್ಟೌವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಅದನ್ನು ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋ ಮೆಜರ್ಮೆಂಟ್ ಪ್ರಕಾರ ನೀವು ಎಣ್ಣೆ ಹಾಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದು 2 ರಿಂದ 3 ನಾಷ್ಟಕ್ಕಾಗೋ ಥರ ನಾನು ಬಾಣ ತೋರಿಸ್ತಾ ಇದ್ದೀನಿ. ಒಂದು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಯೂಸ್ ಮಾಡಿದ್ದೀನಿ. ನೋಡಿ ಇವಾಗ ಒಂದು 1/2 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಸಾಸಿವೆ ಸಿಡ್ತಾ ಇದೆ. 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ ಇವಾಗ ಕಡಲೆಬೇಳೆ ಉದ್ದಿನ ಬೇಳೆ ಬ್ರೌನ್ ಕಲರ್ ಬಂದಿದೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಜೊತೆಗೆ ಈರುಳ್ಳಿ ಸಹ ಕೂಡ ಹಾಕ್ತಾ ಇದ್ದೀನಿ. ಈ ಥರ ಪುಡಿ ಮಾಡಿ ಹಾಕೋದ್ರಿಂದ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಇವಾಗ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ 1 ¼ ಭಾಗ ಅಷ್ಟು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ನಾವು ದಿನ ಬೆಳಿಗ್ಗೆ ಆದರೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀವಿ. ನೋಡಿ ಈ ಥರ ಸಿಂಪಲಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿ, ಚೆನ್ನಾಗಿರುತ್ತೆ, ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ನೋಡಿ ಇವಾಗ ಈರುಳ್ಳಿ 1/4 ಭಾಗ ಅಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕ್ಯಾಪ್ಸಿಕಮ್ಮು ಮತ್ತು ಶುಂಠಿನ ತುರಿದಿಟ್ಕೊಂಡಿರೋ ಶುಂಠಿನ ಹಾಕ್ತಾ ಇದ್ದೀನಿ ಎರಡೂ. ಇದು ಅಷ್ಟೇ 1 ½ ಭಾಗ ಅಷ್ಟು ಫ್ರೈ ಮಾಡ್ಕೊಬೇಕು. ನೋಡಿ ಇವಾಗ ನೀವು ಕ್ಯಾಪ್ಸಿಕಮ್ಮಲ್ಲಿ ಬೀಜ ಸಮೇತ ಹಾಕ್ತೀವಿ ಅಂತಂದರೆ ನೀವು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೋಬೋದು. ಇಲ್ಲ ನಾವು ಖಾರ ಅಷ್ಟು ಬೇಡ ಅಂತಂದರೆ ಬೀಜ ತೆಗೆದುಬಿಟ್ಟು ಹಾಕ್ಬೋದು. ಈ ಕ್ಯಾಪ್ಸಿಕಮ್ ಅನ್ನ ಚಿತ್ರಾನ್ನ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಈಗ ನಾವು ಹಬ್ಬ ಹರಿದಿನ ಹಬ್ಬ ಅಂತಂದರೆ ನಾವು ಚಿತ್ರಾನ್ನ ಪುಳಿಯೋಗರೆ ಪಲಾವ್ ಮಾಡ್ತೀವಿ. ಇದು ಈ ಥರ ಸ್ವಲ್ಪ ನೀವು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದನ್ನು ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೋಡಿ ಇವಾಗ ಕ್ಯಾಪ್ಸಿಕಮ್ 1/4 ಭಾಗ ಅಷ್ಟು ಫ್ರೈ ಆಗಿದೆ. ತುಂಬಾ ನಾವು ಫ್ರೈ ಮಾಡೋಕೆ ಹೋಗ್ಬಾರ್ದು, ಚೆನ್ನಾಗಿರಲ್ಲ. ಇವಾಗ ನಾನು 1/2 ಭಾಗ ಅಷ್ಟು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಅದಾಕಿದ ತಕ್ಷಣವೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಜಸ್ಟ್ ಒಂದು ಸೆಕೆಂಡ್ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಟೊಮೊಟೊ ಫ್ರೈ ಆಗೋದೇನು ಬೇಡ. ನೋಡಿ ಇವಾಗ ಟೊಮೊಟೊ ಸಾಫ್ಟ್ ಆಗಿದೆ. ಈಗ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಎಲ್ಲ ಫ್ರೈ ಆಗಿದೆ. ಈಗ ನಾನು ಅನ್ನ ಹಾಕ್ತಾ ಇದ್ದೀನಿ. ನೀವು ಅನ್ನನ ರಾತ್ರಿ ಉಳಿದಿದ್ರೂ ಸಹ ಕೂಡ ಈ ಥರ ಮಾಡ್ಕೊಬೋದು. ಇವಾಗ 1-2 ನಿಮಿಷ ಆಯಿತು, ಇದರಲ್ಲೇ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಅನ್ನನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1-2 ನಿಮಿಷ ಇದೇ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದು ರೆಡಿಯಾಗಿದೆ. ಇಲ್ಲಿ ನಾನು ನಿಂಬೆಹಣ್ಣು ಯೂಸ್ ಮಾಡ್ತಾ ಇಲ್ಲ, ಅದ್ರ ಬದಲು ಟೊಮೊಟೊ ಯೂಸ್ ಮಾಡಿರೋದ್ರಿಂದ ನಿಂಬೆಹಣ್ಣು ಏನು ಅವಶ್ಯಕತೆ ಇಲ್ಲ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾನು ಒಂದು ಸರ್ವಿಂಗ್ ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬಿಸಿ ಬಿಸಿ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ಖಂಡಿತವಾಗ್ಲೂ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಯಾಕೆ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಹೊಸ ಇಸ್ ರೆಸಿಪಿಗಾಗಿ ಮೇಘನಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.